ಪವರ್ ಟಿವಿ ಎಲೆಕ್ಷನ್ ಸೆಂಟರ್ ನಲ್ಲಿ ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೆಯತಾ ಇದೆ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನಕ್ಕೆ ಉತ್ತಮವಾದಂತ ಸ್ಪಂದನೆ ಕೂಡ ಲಭ್ಯ ಆಗ್ತಾ ಇದೆ ಇವತ್ತು ಬೆಳಗ್ಗೆ 9:30 ರಿಂದಲೇ ಕರೆಯನ್ನ ಮಾಡ್ತಾ ಇದ್ದಾರೆ ರಾಯಚೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಮತದಾರರು 9:30 ರಿಂದ 12 ಗಂಟೆ ತನಕ करे निमगे अवकाश आय्केन मध्यान गंटे के रायचूर ग्रामांतर क्षेत्र फलितांश कूड़ा प्रकट आगते कॉल ओट माड़ी अभियान के उत्तम रेस्पॉन्स लभ्य आगता है क्षेत्र फलितांश इवत्तु मध्यान गंटे प्रकट आगते भर्जरी रेस्पॉन्स कूड़ा लभ्य आगता है पवर टीवी करे महापूरवे ಹರಿದು ಬರ್ತಾ ಇದೆ ಈಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಬಿರಾದರ್ ಈಗಾಗಲೇ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ರಾಜಕೀಯ ರಣಕಣ ರಂಗೇರ್ತಾ ಇದೆ ಯಾವ ರೀತಿ ಇದೆ ರಾಯಚೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕೀಯ ಅಲೆ ಈಗಾಗಲೇ ಹಾಲಿ ಶಾಸಕ ಕಾಂಗ್ರೆಸ್ನ ಬಸನಗೌಡ ದದ್ದಲ್ ಪ್ರತಿನಿಧಿಸತಕ್ಕಂತ ಮತ್ತು ಈಗ ಸ್ಪರ್ಧೆಗೆ ಎರಡನೇ ಬಾರಿಗೆ ಇಳಿತಕ್ಕಂತ ಕ್ಷೇತ್ರದಲ್ಲಿ ರಾಜಕೀಯ ಜಿದ್ದಾದಿನ ಕಣ ಏರ್ಪಡಿತಂತ ಹೇಳಬೇಕಾಗುತ್ತೆ ಬಿಜೆಪಿ ಇಂದ ತಿಪ್ಪರಾಜ್ ಮಾಜಿ ಶಾಸಕ ತಿಪ್ಪರಾಜ್ ಹವಾಲ್ದವರು ಮತ್ತು ಜೆಡಿಎಸ್ ನಿಂದ ನರಸಿಂಹ ನಾಯಕ ಅವರು ಕಣಕ್ಕಿಳಿಯೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಮೂವರ ನಡುವೆ ತ್ರಿಕೋನ ಸ್ಪರ್ಧೆ ಏರ್ಪಡತಕ್ಕಂತ ಸಾಧ್ಯತೆ ಇದೆ ಈಗಾಗಲೇ 1 ವರ್ಷ ಅಂದ್ರೆ 5 ವರ್ಷದ ಅವಧಿಯಲ್ಲಿ ಕಾಂಗ್ರೆಸ್ ಶಾಸಕ ಬಸನಗೌಡ ದದ್ದಲ್ ಅವರು ಮಾಡಿರತಕ್ಕಂತ ಅಭಿವೃದ್ಧಿ ಕೆಲಸಗಳನ್ನು ಮುಂದಿಟ್ಟುಕೊಂಡು ಕಾಂಗ್ರೆಸ್ ಪಕ್ಷ ಚುನಾವಣೆಗೆ ಧುಮುಕಿದೆ ಸಾಕಷ್ಟು ಹಳ್ಳಿಗಳಲ್ಲಿ ಸುತ್ತಾಟ ಕೂಡ ಮಾಡ್ತಾ ಇದ್ದಾರೆ ಕಾಲಿಗೆ ಚಕ್ರ ಕಟ್ಟಿಕೊಂಡು ದದ್ದಲ್ ಅವರು ಹಗಲಿರುಳು ಕೂಡ ಹಳ್ಳಿಗಳಲ್ಲಿ ಓಡಾಡ್ತಾ ಇದ್ದಾರೆ ಜನರನ್ನು ಮನವರಿಕೆ ಮಾಡತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ 5 ವರ್ಷದ ಅವಧಿಯಲ್ಲಿ ಇಡೀ ಗಡಿಭಾಗ ವಿಶೇಷವಾಗಿ ತೆಲಂಗಾಣ ಗಡಿಭಾಗಕ್ಕೆ ಹೊಂದಿಕೊಂಡಿರತಕ್ಕಂತ ರಾಯಚೂರು ತಾಲೂಕಿನ ರಾಯಚೂರು ಗ್ರಾಮಾಂತರ ವ್ಯಾಪ್ತಿಗೆ ಬರತಕ್ಕಂತ ಹಳ್ಳಿಗಳಲ್ಲಿ ಎಲ್ಲಾ ಕಡೆಗೂ ಸುತ್ತಾಡಿ ಯಾವ್ಯಾವೆಲ್ಲ ಕೆಲಸ ಕಾರ್ಯಗಳು ಮಾಡಿದ್ದೀನಿ ಮತ್ತೆ ಮುಂದೆ ಏನು ಮಾಡ್ತೀನಿ ಅಂತಕಂತ ಭರವಸೆಗಳು ಕೊಡೋದ್ರ ಜೊತೆಗೆ ಜನರ ಮನವರಿಕೆ ಕೆಲಸ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಮಾಜಿ ಶಾಸಕ ತಿಪ್ಪರಾಜ್ ಹೊಂದರ್ ಬಿಜೆಪಿ ಹೊಂದರ್ ಅವರು ಕೂಡ ಸಾಕಷ್ಟು ಹಳ್ಳಿಗಳಲ್ಲಿ ಸುತ್ತಾಡ್ತಾ ಇದ್ದಾರೆ ಈಗ ವಿಜಯ ಸಂಕಲ್ಪ ಯಾತ್ರೆ ಕೂಡ ಎರಗೆರದಿಂದಲೇ ಬಿಜೆಪಿ ಪಕ್ಷ ಆರಂಭ ಮಾಡಿದ್ದಿಲ್ ಗಮನಾರ್ಹ ಅದರ ಜೊತೆಗೆ ಅದಾದ ನಂತರ ಭಾರತ್ ಜೋಡೋ ಯಾತ್ರೆ ಕೂಡ ರಾಹುಲ್ ಗಾಂಧಿ ಅವರು ಗ್ರಾಮೀಣ ಭಾಗದಲ್ಲೇ ಮಾಡಿದ್ರು ಸೋ ಎಲ್ಲವನ್ನೂ ಕೂಡ ಗಮನದಲ್ಲಿ ಇಟ್ಟುಕೊಂಡು ಸಾಕಷ್ಟು ಒಂದು ಜಿದ್ದಾದಿನ ಕಣವಾಗಿ ಏರ್ಪಟ್ಟಿದೆ ವಿಶೇಷವಾಗಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಸಹ ಪಂಚರತ್ನ ರಥಯಾತ್ರೆ ಕೂಡ ಈಗ ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಈಗಾಗಲೇ ಮಾಡಿದ್ದಾರೆ ಅವರು ಕೂಡ ಬಂದು ನರಸಿಂಹ ನಾಯಕ್ ಅವರ ಅಭ್ಯರ್ಥಿಯಾಗಿ ಕೂಡ ಇಲ್ಲಿ ಅಕಡೆ ಕಿಡತಕ್ಕಂತ ಎಲ್ಲ ಬಹುತೇಕ ಖಚಿತವಾಗಿರತಕ್ಕಂತ ಮೂರು ಪಕ್ಷದ ಅಭ್ಯರ್ಥಿಗಳಿಗೆ ಒಂದು ಜಿದ್ದಾಜಿನ ಕಣವಾಗಿ ಮಾರ್ಪಟ್ಟಿದೆ ತೆಲಂಗಾಣ ಗಡಿ ಹೊಂದಿಕೊಂಡಿರತಕ್ಕಂತ ರಾಯಚೂರು ತಾಲೂಕಿನ ಬಹುತೇಕ ಗ್ರಾಮಾಂತರ ಹಳ್ಳಿಗಳಲ್ಲಿ ಇವತ್ತಿಗೂ ಕೂಡ ಕನಿಷ್ಠ ಮೂಲಭೂತ ಸೌಕರ್ಯಗಳ ಕೊರತೆ ಇರತಕ್ಕಂತ ಕೂಡ ಎದ್ದು ಕಾಣ್ತೀವಿ ಆದರೂ ನಿರೀಕ್ಷಿತ ಮಟ್ಟದಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತಕಂತ ಶೈಲಿಯಲ್ಲಿ ಬಿಜೆಪಿ ಒಂದು ಹೋರಾಟದ ಮುಖಾಂತರ ಕಾಂಗ್ರೆಸ್ ವಿರುದ್ಧ ಸೆಣಸಾಡೋಕೆ ರೆಡಿ ಆಗ್ತಾ ಇದೆ ಇನ್ನು ಸಾಕಷ್ಟು ಅಭಿವೃದ್ಧಿ ಮಾಡಿದಿನ ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೂಡ ಅಕಡೆ ಕಿಳಿದಿರತಕ್ಕಂತ ಸಣ್ಣ ನರಸಿಂಹ ನಾಯಕ್ ಅವರು ಎರಡೂ ಪಕ್ಷದ ಅಭ್ಯರ್ಥಿ ಬಿಜೆಪಿ ಕಾಂಗ್ರೆಸ್ ಅವರು ಯಾವುದೇ ಅಭಿವೃದ್ಧಿ ಮಾಡಿಲ್ಲ ಗಡಿಭಾಗದ ಜನರಿಗೆ ಯಾವುದೇ ಅಭಿವೃದ್ಧಿ ತಂದುಕೊಟ್ಟು ನಿರೀಕ್ಷಿತ ಮಟ್ಟದಲ್ಲಿ ಅಂತೇಳಿ ಅವರು ಕೂಡ ಪ್ರಚಾರ ಕಿಳಿದಿದ್ದಾರೆ ಮೂರು ಅಭ್ಯರ್ಥಿಗಳು ಈಗಾಗಲೇ ಕ್ಷೇತ್ರದ ಸುತ್ತಾಟ ಕೂಡ ನಡೆಸಿರತಕ್ಕಂಥದ್ದು ಅಂತಿಮವಾಗಿ ಮತದಾರ ಪ್ರಭುಗಳು ಯಾರ ಕುರಳಿಗೆ ವಿಜಯದ ಮಾಲೆ ಹಾಕ್ತಾರೆ ಅಂತಕ್ಕಂಥದ್ದು ಚುನಾವಣೆ ನಂತರ ನಮಗೆ ಗೊತ್ತಾಗಲಿದೆ ಅಂತ ಹೇಳಿ ಥ್ಯಾಂಕ್ ಯು ಸಿದ್ದು ಬಿರಾದರ್